జగద్గురు చిత్తాలు మహాస్వాములతో విగ్రచరణి అనంత సాష్టంగ ప్రణామీ మౌనయోగి జగద్గురు గురునాథాలు మహాస్వాములవరే ಪವಿತ್ರ ಚರಣ ಕಮಲಗಳನ್ನು ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಶ್ರೀ ಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಂಡಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತ ಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದದಲ್ಲಿ ಅನಂತ ಕೋಟಿ ಸಾಕಂಡ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮಪೂಜ್ಯ ಪ್ರಣವಾನಂದಗಿರಿ ಮಹಾಸ್ವಾಮಿಗಳವರಿಗೂ ಪರಮಪೂಜ್ಯ ಅರ್ಚನಾನಂದಗಿರಿ ಮಹಾಸ್ವಾಮಿಗಳವರಿಗೂ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸೋಪಿಲಾದ ತಮ್ಮೆಲ್ಲರಿಗೂ ಅನೇಕ ಶರಣ ಶರಣ ಇಲ್ಲಿಯವರೆಗೆ ಪೂಜ್ಯರು ಶ್ರೀಮನ್ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀರು ಕ್ರಿಯಾಚಾರ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶ ಜಲನ ತಾಳಿ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದ ಅಮ್ಮ. ನಾವು ಈ ಮನುಷ್ಯ ಜನ್ಮದೊಳಗೆ ಯಮನ ತಾಳಿಯನ್ನು ಕೆಡಿಸ್ತಕ್ಕಂಥ ಭಕ್ತಿಯನ್ನು ಮಾಡುವುದ ಜೀವನಿಗೆ ಯೋಗ್ಯ ಅಂತ ಹೇಳಿ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವ ಜನ್ಮ ಮೃತ್ಯ. ಈ ಸಂಸ್ಕಾರದಲ್ಲಿ ಹುಟ್ಟಿ ಬಂದವರಿಗೆ ಮರಣ ಅನ್ನುವಂಥದ್ದು ನಿಶ್ಚಿತವಾಗಿ ಅದು. ಮರಣವನ್ನು ಯಾರಿಗೆ ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಮರಣ ಕಾಲದೊಳಗೆ ನಮ್ಮ ಹತ್ರ ಯಮದೂ ತಿರುಗಲ್ವ, ನಮ್ಮನ್ನು ಯಮರು ಕರ್ಕೊಂಡು ಹೋಗುವ, ನಾವು ಶಿವಲೋಕವನ್ನಾಗಲಿ ವೈಕುಂಠವನ್ನಾಗಲಿ ಸರ್ಕಾರಿ ಲೋಕವನ್ನಾಗಲಿ ಅವರನ್ನು ಪಡ್ಕೊಳ್ಬೇಕೇ ಹೊರತು ನಾವು ಯಾವತ್ತೂ ನರಕಕ್ಕೆ ಹೋಗಬಾರದು. ಅಂತಹ ಯಮನ ತಾಳಿಯನ್ನು ತಪ್ಪಿಸ್ಲಿಕ್ಕೆ ನಿಜವೂ ಶಿವಳವರು ಒಂದು ಉಪಾಯವನ್ನು ಹೇಳಿ ಕಟ್ಟಿದ. ನಮ್ಮ ಯಮರೂತ್ರ ಹತ್ರ ಬರಬಾರದು, ಅದಕ್ಕೇನು ಉಪಾಯ ಅಂತಂದರೆ ಭಕ್ತಿ. ಅಂದರೆ ನಾವು ಗುರುವಿನಲ್ಲಿ ಹಾಗೂ ಪರಮಾತ್ಮನಲ್ಲಿ ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ನಾವು ಮಾಡಿದ್ದೀವಿ ಅಂತಂದರೆ ಪರಮಾತ್ಮ ನಮ್ಮ ಹತ್ರ ಯಮದೂತರ ಬರಲಾರ್ದನ್ನು ಮಾಡ. ದೇಶಾಮಹಂ ಸಮುದ್ಧತ್ತ ಮೃತ್ಯು ಸಂಸಾರ ಭಗವಂತ ಪ್ರತಿಜ್ಞೆ ಮಾಡ್ತಾನೆ. ಯಾರು ನನ್ನಲ್ಲಿ ಮನಸ್ಸನ್ನು ಇಟ್ಟಿದ, ಸದಾ ನನ್ನ ಸ್ಮರಣೆಯನ್ನೇ ಮಾಡ್ತಾ ಇದ್ದ, ಅವರನ್ನು ಈ ಮೃತ್ಯುವಿನ ಸಂಸಾರದ ಮೃತ್ಯಿಂದ ಕೂಡಿಕೊಂಡಿರ್ತಕ್ಕಂಥ ಈ ಸಂಸಾರ ಸಾಗರದಿಂದ ಅವರನ್ನು ನಾನು ಉದ್ಧಾರ ಮಾಡ್ತಾ ಇದ್ದೀನಿ. ಅದಕ್ಕೆ ದೇಶಾಮಹಂ ಸಮುದ್ರತ್ತ ಮೃತ್ಯು ಸಂಸಾರ. ಅದಕ್ಕೆ ಈ ಸಂಸಾರ ಸಾಗರದಿಂದ ನಾವು ಪಾರಾಗಬೇಕು ಅಂತಂದರೆ ನಮ್ಮ ಮನಸ್ಸನ್ನು ನಮ್ಮ ಬುದ್ಧಿಯನ್ನು ಭಗವಂತನಿಗೆ ನಾವು ಅರ್ಪಣ ಮಾಡಬೇಕು. ನಮ್ಮ ಮನಸ್ಸನ್ನು ಭಗವಂತನಿಗೆ ಅರ್ಪಣ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಸದಾ ಗುರುವಿನ ಸ್ಮರಣೆ ಪರಮಾತ್ಮನ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಮನ ತಾಳಿ ಆಗುವುದಿಲ್ಲ. ಅದಕ್ಕೆ ಚಂದ್ರಶೇಖರ ಮಾಶ್ರಯೇ ಕಿಂ ಕರಿಷ್ಯತಿ ವೈಯಮಃ. ಚಂದ್ರಶೇಖರ ಅಂದರೆ ಶಿವ. ನಾವು ಶಿವನನ್ನು ಪರಮಾತ್ಮನನ್ನು ಆಶ್ರಯ ಮಾಡಿದರೆ ಅಂದರೆ ಶಿವನಲ್ಲಿ ನಾವು ಶ್ರೇಷ್ಠವಾದ ಭಕ್ತಿ ಎನ್ನುವಂಥದ್ದನ್ನು ನಾವು ಮಾಡಿದ್ದೀವಿ ಅಂತಂದರೆ ಯಮ ಏನು ಮಾಡ್ತಾನೆ ಅಂದರೆ ನಮ್ಮ ಹತ್ರ ಯಮ ಬರ್ತಾನೇನು ಅಂತಂದರೆ ಯಮ ಬರುವುದಿಲ್ಲ ಅಂತ. ಅದಕ್ಕೆ ಕಾಲ ಕರ್ಮ ಮಾ ಎಂಬಿವನು ಗೆಲ್ಲಬಹುದು ವಿಶಾಲಮತಿಗಳು ಶಿವಭಕ್ತಿಯುಕ್ತರಾಗಿರಿ ಅಂತ ಹೇಳ್ತಾರೆ. ಯಾರು ಶಿವನಲ್ಲಿ ಭಕ್ತಿ ಉಳ್ಳವರದಾರ ಅವರು ಕಾಲವನ್ನು ಗೆದಿತಾರೆ, ಅಂದರೆ ಯಮ ಹತ್ರ ಬರಲಾರ್ದನ್ನು ಮಾಡ್ಕೊಳ್ತಾರೆ. ಕರ್ಮವನ್ನು ಗೆದಿತಾರೆ, ಅವರೆಷ್ಟೇ ಪಾಪ ಕರ್ಮಗಳನ್ನು ಮಾಡಿರಲಿ ಆ ಎಲ್ಲ ಪಾಪ ಕರ್ಮಗಳು ಅವರು ಮಾಡಿರ್ತಕ್ಕಂಥ ಭಕ್ತಿಯಿಂದ ಅವೆಲ್ಲ ನಾಶವನ್ನು ಹೊಂದ ಇದ್ದಾರೆ.
ಹಾಗೆ ಮಾಯನ್ನು ಕೂಡ ಗೆದಿತಾ ಇದ್ದಾರೆ. ಈ ಮಾಯಾ ಪಾಶದಿಂದ ಅವರು ಮುಕ್ತರಾಗ್ತಾ ಇದ್ದಾರೆ. ಅದಕ್ಕೆ ನಾವು ಶಿವನಲ್ಲಿ ಭಕ್ತಿ ಉಳ್ಳವರಾಗಬೇಕು ಅನ್ನುವಂಥ ಮಾತನ್ನು ಅಲ್ಲಿಯೂ ಕೂಡ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ. ಅದಕ್ಕೆ ದಾಸರು ಕೂಡ ಒಂದು ವಚನದಲ್ಲೇ ಹೇಳಿಕೊಂಡು ಬಂದರು, ಇನ್ನೇಕೆ ಯಮನ ಬಾಧೆಗಳು ಜಿಹ್ವೆಯಲ್ಲಿ ಹರಿನಾಮ ಸ್ಮರಣೆ ಹೊಂದಿರಲು. ನಮ್ಮ ನಾಲಿಗೆಯೊಳಗೆ ಹರಿನಾಮ ಸ್ಮರಣೆ, ನಾರಾಯಣ ಅಂತಾಗಲಿ, ಕೃಷ್ಣ ಅಂತಾಗಲಿ, ಗೋವಿಂದ ಅಂತಾಗಲಿ, ಶಿವ ಅಂತಾಗಲಿ, ಆ ಭಗವಂತನ ನಾಮ ನಮ್ಮ ನಾಲಿಗೆಯೊಳಗೆ ಯಾವಾಗಲೂ ಉಳಿತಾ ಇದ್ದೇವಿ ಅಂತಂದರೆ ಯಮನ ತಾಳಿ ಆಗ್ತದೇನು ಅಂತಂದರೆ ಆಗಂಗಿಲ್ಲ. ಯಮವ್ರ ಹತ್ರ ಸುಳಿಯುವುದೇ ಇಲ್ಲ, ಯಮವ್ರ ಹತ್ರ ಬರಂಗೇ ಇಲ್ಲ ಅಂತ. ಅದಕ್ಕೆ ಯಮನ ತಾಳಿಯನ್ನು ತಪ್ಪಿಸಿಕೊಳ್ಳಿಕ್ಕೆ ಇದು ಎಲ್ಲರಿಗೂ ಸುಲಭವಾದ ಸಾಧನ. ನಾವು ಇದನ್ನೇನು ಮಠದಾಗ ಅನ್ಬೇಕಂತೇನಿಲ್ಲ, ನಾವು ಮನೆಯೊಳಗೆ ಅನ್ಬೋದು, ಹೊಲದಾಗ ಅನ್ಬೋದು, ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ನಮ್ಮ ಮನಸ್ಸು ಮಾತ್ರ ಆ ಭಗವಂತನ ಗುರುವಿನ ಚಿಂತನವನ್ನು ಮಾಡ್ತಾ ನಾಲಿಗೆಯೊಳಗೆ ಆ ಭಗವಂತ ನಾಮಸ್ಮರಣೆ ಇತ್ತು ಅಂತಂದರೆ ನಮ್ಗೆ ಆ ಯಮನ ಅಥವಾ ಯಮದೂತರ ಬಾಧೆ ಎನ್ನುವಂಥದ್ದು ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮಗೆ ದಾಸರು ಕೂಡ ಸ್ಮರಣೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಭಗವದ್ಗೀತಾ ಕಿಂಚಿದೀತ ಗಂಗಾಜಲಲವ ಕಣಿಕಾಪೀತ ಸಹೃದಿ ಯಸ್ಯ ಮುರಾರಿ ಸಮರ್ಚ ತಸ್ಯ ಯಮೋಪಿ ಕುರುತಿನ ಚರ್ಚ. ಅದಕ್ಕೆ ಒಂದು ಶ್ಲೋಕದಲ್ಲಿ ಆಚಾರ್ಯ ಬಹಳ ಸುಂದರವಾಗಿ ಹೇಳಿದರು, ಯಾರು ಭಗವದ್ಗೀತೆಯನ್ನು ಒಂದು ಅಧ್ಯಾಯ ಆಗಲಿದೆ ಅಥವಾ ಒಂದು 10 ಶ್ಲೋಕ ಆಗಲಿದೆ, ಕಿಂಚಿತ್ ಅಂತ ಭಗವದ್ಗೀತಾ ಕಿಂಚದಿದೆ, ಪ್ರತಿ ದಿವಸ ಭಗವದ್ಗೀತೆಯನ್ನು ಯಾರು ಪಾರಾಯಣ ಮಾಡ್ತಾ ಇದ್ದಾರೋ ಅವರು ವಿಷಯಕವಾಗಿ ಯಮ ಚರ್ಚಾ ಮಾಡೋಕ್ಕೆ ಹೋಗುವುದಿಲ್ಲ. ಹೇ ನಿತ್ಯ ಗೀತಾ ಪಾರಾಯಣ ಮಾಡ್ಯಾರಪ್ಪ, ಕೃಷ್ಣ ಪರಮಾತ್ಮನ ಕೃಪೆಗೆ ಅವನು ಪಾತ್ರ ಆಗ್ಯಾನ, ನಾವು ಹತ್ರ ಏನಾದರೂ ಪಾಶೆ ಹಾಕಿದರೆ ನನಗೆ ಪರಮಾತ್ಮ ನನ್ನ ಶಿಕ್ಷಿಸ್ತಾನೆ ಅಂಥೇಳಿ ಭಗವದ್ಗೀತೆ ಪಠನ ಮಾಡೋರ ಹತ್ರ ಯಮನ ದಾಳಿ ಆಗುವುದಿಲ್ಲ. ಗಂಗಾಜಲಲವ ಕಣಿಕಾ ಪೀತ, ಪ್ರತಿ ದಿವಸ ಗಂಗಾಜಲವನ್ನು ಒಂದು ಹನಿಯಾದರೂ ಭಕ್ತಿಯಿಂದ ಯಾರು ಸೇವನೆ ಮಾಡ್ತಾ ಇದ್ದಾರೋ, ಆ ಗಂಗಾ ಮಾತೆಯ ಕೃಪೆಗೆ ಯಾರು ಪಾತ್ರರಾಗಿದ್ದಾರೋ ಅವರ ಹತ್ರನೂ ಕೂಡ ಯಮ ಸುಳಿಯುವುದಿಲ್ಲ. ಮತ್ತೆ ಇನ್ನೊಂದು ಮಾತು ಇದೆ, ಸಕೃದಪಿ ಯಸ್ಯ ಮುರಾರಿ ಸಮರ್ಚ ಅಥವಾ ಸಕೃದಪಿ ಏನ ಮುರಾರಿ ಸಮರ್ಚ, ಒಂದು ಸಾರಿ ಅಂತ ನೀ ಶಿವ ಅಥವಾ ಕೃಷ್ಣ ನಾರಾಯಣ ಪ್ರತಿ ದಿವಸ ತಪ್ಪದೆ ಒಂದು ಸಾರಿ ಭಕ್ತಿಯಿಂದ ಶಿವನ ಅಥವಾ ಭಗವಂತನ ನಾಮವನ್ನು ನೀ ನುಡುವಿ ಅಂತಂದರೆ ನಿನ್ನ ಬಗ್ಗೆ ಯಮ ಚರ್ಚಾ ಮಾಡೋಕ್ಕೆ ಹೋಗೋದಿಲ್ಲ, ಅಂದರೆ ನಿನ್ನ ಹತ್ರ ಯಮ ಆಗಲಿ ಯಮದೂತ್ರ ನಿನ್ನ ಹತ್ರ ಬರೋದೇ ಇಲ್ಲ ಅಂತ. ಅಂದರೆ ಇಷ್ಟು ಸುಲಭವಾದ ಒಂದು ಉಪಾಯವನ್ನು ನಿಜವೂ ಶಿವಳವರು ನಮಗಿಲ್ಲಿ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇಲ್ಲಿ ಯಮನ ದಾಳಿ ಕೆಡಿಸುವ ಭಕ್ತಿ ಗಲಿಯುವುದೇ ಚಂದ ಅಂತ ಹೇಳಿದರು. ನಾವು ಭಕ್ತಿ ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ನಮ್ಮ ಭಕ್ತಿ ಅಂತ ಸಕಾಮ ಭಕ್ತಿ, ನಾವು ಸ್ವಲ್ಪ ಏನಾದರೂ ಅಭಿಷೇಕ ಮಾಡಿಸಿ ಅಥವಾ ಏನಾದರೂ ಹೋಮ ಹವನ ಮಾಡಿ ಸ್ವಲ್ಪ ದಾನ ಧರ್ಮ ಮಾಡಿ ನಾವು ಭಗವಂತನ ಮುಂದೆ ನನಗಿಷ್ಟು ಸಂಪತ್ತು ಕೊಡು, ನನಗಿಷ್ಟು ಅಧಿಕಾರ ಕೊಡು, ನಾವೇನಾದರೂ ಅಪೇಕ್ಷೆ ಇಟ್ಬಿಡ್ತೀವಿ. ಅಪೇಕ್ಷೆ ಇಟ್ಟಾಗ ನಮ್ಮ ಆಸೆಗಳನ್ನು ಭಗವಂತ ಈಡೇರಿಸ್ತಾನೆ, ಯಾಕಂದ್ರೆ ನಾವು ಭಕ್ತಿ ಮಾಡಿರ್ತೀವಿ, ಆ ಭಕ್ತಿಯ ಫಲವಾಗಿ ನಮಗೆ ಅಪೇಕ್ಷೆಗಳು ಈಡೇರ್ತಾವೆ. ಆದರೆ ಯಮನ ದಾಳಿ ತಪ್ಪಂಗಿಲ್ಲ, ನಮಗೆ ಯಮನ ದಾಳಿ ತಪ್ಪಬೇಕು ಅಂದರೆ ಭಗವಂತ ನಾವು ಏನೂ ಕೇಳಲಾರ್ದಂಗೆ ಆ ಭಗವಂತನ ಕೃಪೆಯನ್ನು ಪಡೆದುಕೊಳ್ಳೋಸ್ಕರ ನಿಷ್ಕಾಮವಾಗಿ ನಾವು ಭಕ್ತಿ ಮಾಡಬೇಕು. ಏನೊಂದು ಕಾಮನೆ ಇಲ್ಲದೆ ಭಕ್ತಿ ಮಾಡಿದ್ದೀವಿ ಅಂತಂದರೆ ಪರಮಾತ್ಮ ನಮಗೆ ಅಂತಹ ಶ್ರೇಷ್ಠವಾದ ಸದ್ಗತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನಮಗೆ ಮಹಾತ್ಮರು ಏನು ಹೇಳಿದ್ರು ಅಂದರೆ ನೀನು ಭಕ್ತಿ ಎನ್ನುವಂಥದ್ದನ್ನು ಮಾಡು. ಹೀರೂಬಾಯಿ ಸಿದ್ಧಾರೂಢರ ಹತ್ರ ಪ್ರತಿ ದಿವಸ ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ದು. ಒಂದು ದಿವಸ ಕಾಲು ಎಡಿ ಬಿದ್ದು ಕಾಲು ಮುರ್ಕೊಂಡು ಶಾಸ್ತ್ರಕ್ಕೆ ಹೋಗೋಕ್ಕಾಗಲಿಲ್ಲ. ಮಗ ವಿರೂಪಾಕ್ಷ ಏನು ಮಾಡಿದ, ಅಲ್ಲಿ ಸಿದ್ಧಾರೂಢರ ಏನು ಶಾಸ್ತ್ರ ಹೇಳ್ತಿದ್ರು ಅದನ್ನು ಬಂದು ಹೇಳ್ತಿದ್ದ. ಒಂದು ದಿವಸ ಆಕೆಗೆ ಮೃತ್ಯುವಿನ ಪಾಶ ಬಂದು ಯಮದೂತ್ರ ಬಂದು ಆಕೆಯನ್ನು ಎಳೆದುಕೊಂಡು ಹೋಗುವಾಗ ಸಿದ್ಧಾರೂಢ ಅಂತ ಕೂಗಿದ್ದು. ಅವಾಗಲೇ ಸಿದ್ಧಾರೂಢ ಪ್ರಕಟರಾಗಿ ಹೇಳ್ತಾ ಇದ್ದಾರೆ ಯಮದೂತರಿಗೆ,
ನೋಡು ಆಕೆ ಇನ್ನು ಆಯುಷ್ಯಕ್ಕೆ ನೀವು ಯಾಕೆ ಒಯ್ತಾ ಇದ್ದೀರಿ ಅಂತಂದಾಗ ಅವಾಗ ಹೆದರಿ ಓಡಿ ಹೋಗ್ಬಿಟ್ರಂತ. ಅವಾಗ ಎಚ್ಚರ ಆಯಿತು, ಓಹೋ ನಾನು ಇದು ನಿಜವಾಗಿ ನನ್ನನ್ನು ಎಂಬೂ ಒಯ್ದಾರ ಅಂತ ಮಾಡಿದ್ದೆ, ಇದು ಕನಸು ಅಂತ ಅಂದುಕೊಂಡು ಇದೇನಾಗೋದು ಯಾಕೆ ಇದು ಮುಂದೆ ಸಿದ್ಧಾರ್ಥನ ಈ ವಿಷಯ ಹೇಳಬೇಕಂತೇಳಿ ಸಿದ್ಧಾರ್ಥನ ಮನೆಗೆ ಕರ್ಕೊಂಡು ಬಂದು ಪಾದ ಪೂಜೆ ಮಾಡಿ ಗಪ್ಪ ನನಗೆ ನಿನ್ನ ಹಿಂದೆ ಕನಸು ಬಿದ್ದಿತ್ತು ಅಂತಂದಾಗ ಕನಸಲ್ಲವಾದವು ನಿನಗೆ ನಿನ್ನ ಆಯುಷ್ಯ ಮುಗಿದು ಹೋಗಿತ್ತು, ಆದರೆ ನೀನು ಗುರುವಿನನ್ನು ನಂಬಿದಿ, ನನ್ನ ಸ್ಮರಣ ಮಾಡಿ ಗುರುವಿನ ಸ್ಮರಣ ಮಾಡಿದ್ದಕ್ಕೆ ಸದ್ಗುರುನಾಥನಿಗೆ ಇನ್ನೂ ಆರು ತಿಂಗಳ ಆಯುಷ್ ಕೊಟ್ಟಾನ, ನಿನ್ನ ಕಾಲು ನೆಟ್ಟಗೆ ಆಗ್ತದೆ, ನೀನು ನಾಳೆಯಿಂದ ಶಾಸ್ತ್ರಕ್ಕೆ ಬಾ, ಇನ್ನೂ ಆರು ತಿಂಗಳ ಶಾಸ್ತ್ರ ಶ್ರವಣ ಮಾಡು, ನಿನಗೆ ಇನ್ನು ಯಮನ ಬಾಧೆ ಇಲ್ಲ ಅಂತೇಳಿ ಸಿದ್ಧಾರ್ಥರು ಆಶೀರ್ವಾದ ಮಾಡಿ ಹೋದರು. ಆಕೆ ಕಾಲು ನೆಟ್ಟಗಾಯಿತು, ಆರು ತಿಂಗಳ ಶಾಸ್ತ್ರ ಕೇಳಿದ ಬಳಿಕ ಮುಂದೆ ಈಗ ಶಿವದೂತರು ಬರಲಿಲ್ಲ, ಕೈಲಾಸದಿಂದ ಶಿವದೂತರು ಬಂದು ಆಕೆಯನ್ನು ಕೈಲಾಸಕ್ಕೆ ಕರ್ಕೊಂಡು ಹೋದ್ರಂತೆ. ನೋಡು ಯಮ ಸಿದ್ಧಾರ್ಥರು ಆಶೀರ್ವಾದದಿಂದ ಹೀರೋಬಾಯಿಗೆ ಕೈಲಾಸ ಪ್ರಾಪ್ತಿ ಆಯ್ತು ಹೊರತು ಆಕೆಗೆ ಯಮಲೋಕ ಅನ್ನುವಂಥದ್ದು ದೊರಕಲಿಲ್ಲ ಅಂಥೇಳಿ ನಾವು ಸಿದ್ಧಾರ್ಥ ಚರಿತ್ರೆಯಲ್ಲಿ ಇಂಥ ಹಲವಾರು ಘಟನೆಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಂಪ್ರದಾಯ ಪ್ರತಿಭಾತಿ ಬಾಲಂ ಪ್ರಮಾತ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕ ನಾಸ್ತಿ ಪರೈತಿ ಮಾನಿರ್ ವಶಮಾಪದಿತೆ ಅಂಥೇಳಿ ಕಠೋಪನಿಷತ್ತಲ್ಲಿ ಯಮಧರ್ಮ ಹೇಳ್ತಾ ಇದ್ದಾನೆ. ಅಂದರೆ ಯಾರು ಸ್ವರ್ಗ ಇಲ್ಲ, ದೇವರಿಲ್ಲ, ನಾವು ಸಂಸಾರದಲ್ಲಿ ಒಂದು ಹಣ ಸಂಪಾದನೆ ಮಾಡಿ ಅದರಿಂದಲೇ ಸುಖ ಪಡಿತ ಅದೇ ಸತ್ಯ ಅಂದರೆ ಸಂಸಾರವೇ ಸತ್ಯ, ಎಲ್ಲ ಗುರು ಶಾಸ್ತ್ರ ಎಲ್ಲ ಸುಳ್ಳದಾವು ಎಲ್ಲ ಸುಳ್ಳದಾವು ಅಂತ ಹೇಳಿ ಹಿಂಗೆ ಯಾರು ನಾಸ್ತಿಕರಾಗಿದ್ದಾರೋ ಅಂಥವ್ರ ಹತ್ರ ಯಮನ ಪಾಶ ಮೇಲಿಂದ ಮೇಲೆ ಆಗ್ತದೆ ಅನ್ನುವಂಥ ಮಾತನ್ನು ಯಮಧರ್ಮನೇ ಇದನ್ನು ಬೋಧ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ನಾವೆಲ್ಲರೂ ಗುರುಪುತ್ರರಾಗಿ ಸದ್ಗುರುವಿನಿಂದ ಅಂತಹ ಶ್ರೇಷ್ಠವಾದ ಪಂಚಾಕ್ಷರಿ ಮಹಾಮಂತ್ರವನ್ನು ಪಡ್ಕೊಂಡು ಆ ಮಂತ್ರ ನಿತ್ಯ ಪಠನ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಯಮನ ದಾಳಿ ಅನ್ನುವಂಥದ್ದು ಆಗೋದಿಲ್ಲ. ನಮಗೆ ಶ್ರೇಷ್ಠವಾದ ನಾವು ಜ್ಞಾನ ಮಾಡಿಕೊಂಡು ಮುಕ್ತರಾಗಲಿಕ್ಕೆ ಅದು ಅಸಾಧ್ಯ, ಆದ್ರೂ ಕೂಡ ಭಗವಂತರ ನಾಮಸ್ಮರಣೆಯನ್ನಾದರೂ ಮಾಡಿ ನಾವು ಉತ್ತಮ ಲೋಕವನ್ನು ಹೊಂದಲಿಕ್ಕೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ಸದ್ಗುರು ಕೃಪೆ ನಾವೆಲ್ಲ ಪಡ್ಕೊಂಡು ಧನ್ಯರಾಗುವಂತ ಹೇಳ್ತಾ ಈ ಎರಡು ನಿಮ್ಮ ಅಪ್ಪಾಜಿ ಅರ್ಪಿಸಿ ಮಾಡ್ತಾ ಇದ್ದೀವಿ.